ಈ ಬೆಳೆನೇ ಬೆಳೆಯೋದು ನಾನು, ಈ ಬೆಳೆ ಬಿಟ್ಟು ಬೇರೆ ಬೆಳೆ ಏನು ಇಲ್ಲ ನಂದು. ಅಂತಂದ್ರೆ 3-4 ಲಕ್ಷ ನಮಗೆ ಇನ್ಕಮ್ ಬರ್ತಾನೆ ಇರ್ತದೆ. ಖರ್ಚು ಎಲ್ಲ ಹೋಗಿ ಒಂದು 3-4 ಲಕ್ಷ ಇನ್ಕಮ್ ಬರ್ತಾನೆ ಇರ್ತದೆ. ಖರ್ಚಲ್ಲಿ ಎಕರೆಗೆ ಹೆಂಗಿಲ್ಲ ಅಂದ್ರೆ 20,000 ಕಡ್ಡಿ 1 ರೂಪಾಯಿ ಲೆಕ್ಕದಲ್ಲಿ ನಾವು ಮಾರ್ತೀವಿ ಸರ್. ಒಂದೊಂದು ತೆನೆ 500-600 ಗ್ರಾಮ್ ಅಷ್ಟು ಬರುತ್ತೆ. ಈಗ ಇದಕ್ಕೊಂದು ಕಂಪ್ನಿ ಕೊಡ್ತಾ ಇದ್ದೀವಿ, ನಮ್ಮ ಕಂಪ್ನಿಗೆ ಒಂದು 300-400 ಗ್ರಾಮ್ ಇದ್ರೂ ಸಾಕು, ನಾವು ಕಂಪ್ನಿ ಕೊಡ್ತಾ ಇದ್ದೀವಿ. ಈಗ ನಮ್ಮ ಕ್ವಾಲಿಟಿ ಕಂಪ್ನಿ ಏನು ಡಿಪೆಂಡ್ ಮಾಡಿತ್ತು, ತುದಿ ತನಕ ಕಾಳಿರಬೇಕು, ಹುಳ ಇರಬಾರ್ದು, ಆ ಥರ ಇತ್ತು. ನಾವು ಹುಳ ಎಲ್ಲ ನಮ್ಮ ಕೈಲಿದೆ ಮೇಂಟೈನ್ ಮಾಡ್ಕೊಳ್ಳೋದು. ಬಟ್ ಕ್ರಾಪ್ ಹೆಂಗಂತಂದ್ರೆ ತುದಿ ತನಕ ಕಾಳು ಬರ್ತಿದೆ, ತುದಿ ತನ ಈ ಥರ ಕಾಳು ಬರ್ತಿದೆ. ಕಲ್ಲರು ಚೆನ್ನಾಗಿದೆ, ಸ್ವಲ್ಪ ದಿನಾನು ತೋಟದಲ್ಲಿ ರೇಟ್ ಇಲ್ಲ ಅಂತಂದ್ರೂ ಸ್ವಲ್ಪ ದಿನಾನು ನಿಲ್ಲಿಸ್ಬೋದು, ತೊಂದರೆ ಏನಿಲ್ಲ. ಸ್ವಲ್ಪ ದಿನಗಳಿಗೆ ನಿಲ್ಲಕ್ಕೇನು ತೊಂದರೆ ಏನಿಲ್ಲ, ಚೆನ್ನಾಗಿರುತ್ತದೆ. ಬಟ್ ಇಳುವರಿನೂ ಬೆಳವಣಿಗೆಗೂ ಚೆನ್ನಾಗೂ ಎಲ್ಲನೂ ಚೆನ್ನಾಗೂ ಬರುತ್ತೆ. ಯಾವ ಕಾಲದಲ್ಲಾದರೂ ಬೆಳಿಬೋದು, ಸಮ್ಮರಲ್ಲಾಗಲಿ, ಮಳೆಗಾಲದಲ್ಲಾಗಲಿ, ಬೇಸಿಗೆಯಲ್ಲಿ ಯಾವ ಕಾಲದಲ್ಲಾದರೂ ಬೆಳಿಬೋದು. ಜನಾದಳ್ಳಿ, ಕೋಲಾರ ತಾಲೂಕು, ಉತ್ತೂರು ಹೋಬಳಿ. ಈಗ ನಾವು ಸುಮಾರು ಅಂದರೆ ನಮ್ಮದು ಒಂದು 10 ಎಕರೆ ಜಮೀನಿದೆ. 10 ಎಕರೆದಲ್ಲಿ ಅಂತಂತತ್ವವಾಗಿ ಈಗ ನಾಟಿ ಮಾಡಿರೋದು ಒಂದು ಎಕರೆಯಲ್ಲಿ ನಾಟಿ ಮಾಡಿದ್ದೀನಿ. ಈಗ ನಾಟಿ ಮಾಡಿ 25 ದಿವಸ ಆಗಿರೋದು 40,000 ನಾಟಿ ಮಾಡಿದ್ವಿ. 2 ಎಕರೆಗೆ 40,000 ನಾಟಿ ಮಾಡಿದ್ವಿ. ಈಗ ಕ್ರಾಪ್ ಹಾರ್ವೆಸ್ಟ್ ಮಾಡ್ತಾ ಇರೋದು 2 ಎಕರೆ ಇದೆ. ತಿರುಗಿ ಮತ್ತೆ ಕ್ರಾಪ್ ಇನ್ನೊಂದು 15 ಡೇಸಲ್ಲಿ ಹಾರ್ವೆಸ್ಟ್ ಮಾಡೋದು ಇನ್ನೊಂದು 2 ಎಕರೆ ಇದೆ. ಈಗ ಇದು ಇನ್ನೂ 15 ಡೇಸಲ್ಲಿ ಹೋಗಬೇಕು ಇನ್ನೂ ಹಾರ್ವೆಸ್ಟ್ ಮಾಡಲಿಕ್ಕೆ. ಇದು ಈಗ ತುಂಬ ಚೆನ್ನಾಗೂ ಇದೆ. ಇಷ್ಟು ಮಳೆ ಬಿದ್ದರೂ ಕ್ರಾಪ್ಗೇನು ಡ್ಯಾಮೇಜು ಇಲ್ಲ, ಮತ್ತು ಏನೂ ಇಲ್ಲ. ಎಲ್ಲ ಕ್ರಾಪು ಚೆನ್ನಾಗಿ ಕಾಳು ತೆನೆ ಹಾಕಿದೆ. ಬಟ್ ಚೆನ್ನಾಗಿದೆ. ನನಗೆ ಈ ವರ್ಷ ಪೂರ್ತಿ ಇದನ್ನೇ, ಈ ಬೆಳೆನೇ ಬೆಳೆಯೋದು ನಾನು. ಈ ಬೆಳೆ ಬಿಟ್ಟು ಬೇರೆ ಬೆಳೆ ಏನೂ ಇಲ್ಲ ನಂದು. ವರ್ಷಕ್ಕೆ ಹೆಂಗಿಲ್ಲ ಅಂತಂದ್ರೂ ನಮಗೆ ವರ್ಷದಲ್ಲಿ ಪೂರ್ತಿಯಲ್ಲಿ ರೇಟ್ ಮೇಲೆ ಡಿಪೆಂಡ್ ಆದ್ರೂ ವರ್ಷದಲ್ಲಿ ಹೆಂಗಿಲ್ಲ ಅಂತಂದ್ರೆ 3-4 ಲಕ್ಷ ನಮಗೆ ಇನ್ಕಮ್ ಬರ್ತಾನೆ ಇರ್ತದೆ. ಖರ್ಚು ಎಲ್ಲ ಹೋಗಿ ಒಂದು 3-4 ಲಕ್ಷ ಇನ್ಕಮ್ ಬರ್ತಾನೆ ಇರ್ತದೆ. ಎಕರೆಗೆ ನಾವು ಎಕರೆಗೆ ಹೆಂಗಿಲ್ಲ ಅಂತಂದ್ರೂ 1.5 ಲಕ್ಷ ಲಾಭ ಬರುತ್ತೆ ಎಕರೆಗೆ. ಎಲ್ಲ ಹಸುಗಳಿಗೆ ಅವ್ರಿಗೆ ದನಕರುಗಳವ್ರಿಗೆ ಸೇಲ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಅದರಲ್ಲೇ ಗೊಬ್ಬರಕ್ಕೆ ಕಲ್ಟಿವೇಷನ್ ಮಾಡಿಬಿಡ್ತೀವಿ. ತೆನೆ ಬಿಟ್ಟು ಜೋಳದಲ್ಲಿ ಎಕರೆಗೆ ಹೆಂಗಿಲ್ಲ ಅಂದ್ರೆ 20,000 ಕಡ್ಡಿ 1 ರೂಪಾಯಿ ಲೆಕ್ಕದಲ್ಲಿ ನಾವು ಮಾರ್ತೀವಿ. ಕಡ್ಡಿ 1 ರೂಪಾಯಿ ಲೆಕ್ಕದಲ್ಲಿ ಮಾಡ್ತೀವಿ ಸರ್. ಈಗ ಒಂದೊಂದಿದ್ರಲ್ಲಿ 2-2 ತೆನೆ 3-3 ತೆನೆ ಆಗಿದೆ. ಚೆನ್ನಾಗಿ ನಾವು ಗೊಬ್ಬರ ಎಲ್ಲ ಕೊಟ್ಟರು 2 ತೆನೆನೂ ಒಂದೇ ಇಳುವರಿ ಬರುತ್ತೆ ಚೆನ್ನಾಗಿ. ನಾವು ಕೊಡೋ ಇದ್ರ ಮೇಲೆ ಡಿಫ್ರೆಂಟ್ ಇರುತ್ತೆ. ನಾವು ಕೊಡೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೇಲೆ ಮತ್ತು ಗೊಬ್ಬರ ತೆನೆ ಇದೆ. 2 ತೆನೆ ಗೊಬ್ಬರ ಕೊಟ್ಟರೆ 2 ತೆನೆನೂ ಚೆನ್ನಾಗಿ ಒಂದೇ ಇಳುವರಿ ಬರುತ್ತೆ. ಈಗ ಒಬ್ಬೊಬ್ಬರು 2 ತೆನೆ ಯಾಕಂತ ಒಂದೇ ತೆನೆಗೆ ಒಂದು ತೆಗೆದುಬಿಡ್ತಾರೆ. ಆ ಥರ ಮಾಡ್ಲಿಕ್ಕೆ ಹೋದ್ರೂ ನಮಗೆ ಲಾಸು. ಇಲ್ಲಾಂತಂದ್ರೆ ಅದು ಚೆನ್ನಾಗಿ ಬಂದಿಲ್ಲ ಅಂತಂದ್ರೂ ಮಾರ್ಕೆಟ್ಗೆ ಹಾಕಿದ್ರು ಇದ್ರಲ್ಲಿ ಹಾಕಿರೋಷ್ಟು ಸ್ವಲ್ಪ ಬಂಡವಾಳಾದರೂ ಬರುತ್ತೆ. ಪೂರ್ತಿ ಇದು ಬಿಟ್ಟರೆ ಬೇರೆ ಬೆಳೆ ಏನಿಲ್ಲ. ಇದ್ರ ವರ್ಷ ಪೂರ್ತಿ ಇದನ್ನು ಬೆಳಿತೀವಿ. ನಾವು ಕಂಪ್ನಿಗೆ ಕೊಡ್ತಾ ಇದ್ದೀವಿ. ಕಂಪ್ನಿಗೆ ನಮ್ಗೆ 8-10 ರೂಪಾಯಿ ರೇಟಲ್ಲಿ ಸಿಗ್ತಾ ಇದೆ. ವರ್ಷ ಪೂರ್ತಿ ಇದನ್ನು ಬಿಟ್ಟರೆ ಇನ್ಯಾವುದು ಬೆಳೆನೇ ಇಲ್ಲ ಸರ್. ಚೆನ್ನಾಗಿ ಬರ್ತಿದೆ. ನಾವು ಎಕರೆಗೆ 20,000 ಹಾಕ್ತೀವಿ. 20,000 ನಾಟಿ ಮಾಡ್ತೀವಿ. ಚೆನ್ನಾಗಿ ಬೆಳೆ ಮಾಡಿದರೆ 19,000 ತೆನೆ ಸಿಗುತ್ತೆ. 19,000 ತೆನೆ ಸಿಗುತ್ತೆ. ಏನು ವೇಸ್ಟೇಜ್ ಇಲ್ಲದೆ ಹುಳ ಎಲ್ಲ ಮೇಂಟೈನ್ ಮಾಡಿಕೊಂಡು ಕಳೆ ಸರಿಯಾದ ಟೈಮ್ ಗೊಬ್ಬರ ಕೊಟ್ಕೊಂಡು ಎಲ್ಲ ಮಾಡಿದ್ರೆ, ನಾವು ಏನು ಕೊಡಬೇಕು ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಕೊಂಡು ಕರೆಕ್ಟಾಗಿ ಮಾಡಿದರೆ ಒಂದು 19 ಎಕರೆಗೆ 20,000 ನಾಟಿ ಮಾಡಿದರೆ 19,000 ತೆನೆವರೆಗೂ ಸಿಗ್ಬೋದು. ಬಂಡವಾಳ ಅಂತೂ ಕಡಿಮೆನೇ ಬೀಳೋದು. ಬಂಡವಾಳ ಅಂತಂದು ಎಕರೆಗೆ ಒಂದು 25,000 ರಿಂದ 30,000 ಬೀಳುತ್ತೆ ಅಷ್ಟೇ. ಬಂಡವಾಳ ಕಡಿಮೆನೇ. ಬೀಜದ ರೇಟು ಕಡಿಮೆನೇ. ಬೇರೆ ಬೀಜಕ್ಕೆ ಹೋಲಿಸಿದ್ರು ಇದಕ್ಕೂ ಬೀಜಕ್ಕೂ ಒಂದು 300-400 ರೂಪಾಯಿ ಡಿಫ್ರೆನ್ಸ್ ಇದೆ ಬೀಜದ್ರಲ್ಲೂ. ಬಂಡವಾಳನೂ ಕಡಿಮೆ ಬೀಳುತ್ತೆ. ರೇಟ್ ಅಂತೂ 8-10 ರೂಪಾಯಿ ಬಿಟ್ಕೊಡಲ್ಲ ಎಕರೆಗೆ. ಹೆಂಗಿಲ್ಲ ಅಂತಂದ್ರೂ ಎಲ್ಲ ಬಂಡವಾಳ ಎಲ್ಲ ಹೋಗಿ 1,40,000 ಇಲ್ಲ 50,000 ಲಾಭ ಆದರೂ ಸಿಗ್ ಸರ್. ಒಂದೊಂದು ತೆನೆ 500-600 ಗ್ರಾಮ್ ಅಷ್ಟು ಬರುತ್ತೆ. ನಾವೀಗ ಇದಕ್ಕೊಂದು ಕಂಪ್ನಿ ಕೊಡ್ತಾ ಇದ್ದೀವಿ. ನಮ್ಮ ಕಂಪ್ನಿಗೆ ಒಂದು 300-400 ಗ್ರಾಮ್ ಇದ್ರೂ ಸಾಕು, ನಾವು ಕಂಪ್ನಿ ಕೊಡ್ತಾ ಇದ್ದೀವಿ. ಚೆನ್ನಾಗಿದೆ. ನಮ್ಮ ಕ್ವಾಲಿಟಿ ಕಂಪ್ನಿ ಏನು ಡಿಪೆಂಡ್ ಮಾಡಿತ್ತು, ತುದಿ ತನ ಕಾಳಿರಬೇಕು, ಹುಳ ಇರಬಾರ್ದು, ಆ ಥರ ಇತ್ತು. ನಾವು ಹುಳ ಎಲ್ಲ ನಮ್ಮ ಕೈಲಿದೆ ಮೇಂಟೈನ್ ಮಾಡ್ಕೊಳ್ಳೋದು. ಬಟ್ ಕ್ರಾಪ್ ಹೆಂಗಂತಂದ್ರೆ ತುದಿ ತನ ಕಾಳು ಬರ್ತಿದೆ, ತುದಿ ತನ ಈ ಥರ ಕಾಳು ಬರ್ತಿದೆ. ಕಲ್ಲರು ಚೆನ್ನಾಗಿದೆ. ಸ್ವಲ್ಪ ದಿನಾನೂ ತೋಟದಲ್ಲಿ ರೇಟ್ ಇಲ್ಲ ಅಂತಂದ್ರೂ ಸ್ವಲ್ಪ ದಿನಾನೂ ನಿಲ್ಲಿಸ್ಬೋದು, ತೊಂದರೆ ಏನಿಲ್ಲ. ಸ್ವಲ್ಪ ದಿನಗಳಿಗೆ ನಿಲ್ಲಕ್ಕೇನು ತೊಂದರೆ ಏನಿಲ್ಲ, ಚೆನ್ನಾಗಿರುತ್ತದೆ. ಬಟ್ ಇಳುವರಿನೂ ಬೆಳವಣಿಗೆಗೂ ಚೆನ್ನಾಗೂ ಎಲ್ಲನೂ ಚೆನ್ನಾಗೂ ಬರುತ್ತೆ. ಯಾವ ಕಾಲದಲ್ಲಾದರೂ ಬೆಳಿಬೋದು, ಸಮ್ಮರಲ್ಲಾಗಲಿ, ಮಳೆಗಾಲದಲ್ಲಾಗಲಿ, ಬೇಸಿಗೆಯಲ್ಲಿ ಯಾವ ಕಾಲದಲ್ಲಾದರೂ ಬೆಳಿಬೋದು. ನಾವು ಸುಮಾರು ಅಂದರೆ 2 ವರ್ಷದಿಂದ ಬೆಳೀತಾ ಇದ್ದೀವಿ. ಮಂತ್ಲಿಗೆ ಹೆಂಗಿಲ್ಲ ಅಂತಂದ್ರೂ ಒಂದು 15-20 ಕೆಜಿಸ್ ಬೀಜ ನಾವು ತೊಗೊತೀವಿ. ಬೇರೆ ತಳಿಗಿಂತ ಈ ತಳಿ ಬೆಟರು ಹೇಳಬೇಕಂತ ಇಳುವರಿಯಲ್ಲೂ ಆಗಲಿ, ಬಟ್ ರೋಗ ಆಗಲಿ. ಬಟ್ ನಾವು ಯಾವ ಥರ
ಬಟ್ ನಾವು ಕೊಡೋ ಗೊಬ್ಬರದಲ್ಲಿ ಕಡಿಮೆ ಆದರೂ ಪರವಾಗಿಲ್ಲ, ಇಳುವರಿ ಚೆನ್ನಾಗಿ ಬರುತ್ತೆ. ಕಂಪ್ನಿ ಟೊಮೊಟೊ ಇದೆಯಲ್ಲ, ರಿಷಿಕಾ ಕಂಪ್ನಿ ಎಚ್ ಎಮ್ ಕ್ಲಾಸ್ ಅವ್ರದ್ದು ಸೇಮ್ ಇದೆ, ಸ್ವೀಟ್ ಡ್ರೀಮ್ ಅದೇ ಕಂಪ್ನಿ ಇದೆ, ಚೆನ್ನಾಗಿ ಇಳುವರಿ ಬರುತ್ತೆ, ಎಲ್ಲ ಕಾಲದಲ್ಲೂ ಬೆಳಿಬೋದು ಇದನ್ನು. ಹಾಕಿದ್ದು ಲ್ಯಾಂಡ್ಗೇನು ಮತ್ತು ಜಮೀನಿಗೆ ಹಾಕ್ತಾ ಇದ್ರು ಏನು ತೊಂದರೆನೇ ಇಲ್ಲ, ಚೆನ್ನಾಗೂ ಬರುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ನಮ್ಮ ರೈತರು ಇದನ್ನು ಹಾಕಿದ್ರು ಒಳ್ಳೆ ಇಳುವರಿ ಮಾಡ್ಬೋದು, ಒಳ್ಳೆ ಕಾಸು ಆಗುತ್ತೆ. ತರಕಾರಿ ಬೆಳೆಗಾರರು ಕರ್ನಾಟಕ ಯೂಟ್ಯೂಬ್ ಚಾನಲ್ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ.